ಗುರುಗಳ ಕರುಣದಿಂದಾಪನಿತುಪೆ ಹೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನಮ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿದಿ ವಸದಲ್ಲಿ ಮರೆಯದಲೇ ಭಕ್ತಾಪರಾಧ ಸಹಿಷ್ಣು ಸಂಧಿಯನ್ನು ನೋಡ್ತಾ ಇದ್ವಿ ಅದರಲ್ಲಿ ಇಪ್ಪತ್ತು ಪದ್ಯಗಳಾಗಿವೆ ಇಪ್ಪತ್ತೊಂದನೇ ಪದ್ಯದಿಂದ ಹೇಳ್ತೇನೆ ಇನಿತು ರೂಪಾತ್ಮನಿ ರೂಪಾತ್ಮನಿಗೆರು ದೋಷಗಳ ನೆನಿತುಬಪ್ಪವು ಪೇಳಿರೈ ಬ್ರಾಹ್ಮಣ ಕುಲೋತ್ತಮರಾದವರು ನಿಷ್ಕಪಟ ಬುದ್ಧಿಯಲೇ ಗುಣ ನಿಯಾಮಕತತ್ತ ದಾಭಯ ನೆನಿಸಿ ಕಾರ್ಯವ ಮಾಳ್ಪದೇವನ ನೆನದ ಮಾತ್ರದಿ ರಾಶಿಗಳೆಲ್ಲ ಕೆಡುತಿಹೂ ಇನಿತು ರೂಪಾತ್ಮನಿಗೆ ಹಿಂದೆ ಹೇಳಿದಂತಹ ಅನಂತ ರೂಪಗಳಿಂದಿರುವಂತಹ ಪರಮಾತ್ಮನಿಗೆ ಅವನಿಗೆ ದೋಷ ಎಲ್ಲಿಂದ ಬರುತ್ತಪ್ಪ ನಿಷ್ಕಪಟ ಬುದ್ಧಿಯಲ್ಲಿ ಬ್ರಾಹ್ಮಣ ಕುಲೋತ್ತಮರಾದವರು ಹೇಳ್ರಿ ಅಂತ ಹೇಳ್ತಾ ಇದ್ದಾರೆ ಶ್ರೇಷ್ಠ ಬ್ರಾಹ್ಮಣ ಕುಲದಲ್ಲಿ ಹೊಟ್ಟೆ ಬ್ರಹ್ಮ ಜ್ಞಾನಿಗಳಾಗಿರುವಂತಹ ಉಳ್ಳಂತಹ ಜ್ಞಾನಿಗಳು ಸರಿಯಾಗಿ ಹೇಳ್ರಿ ನೋಡೋಣ ಅದಕ್ಕೆ ಹೇಳಿದ್ರು ನಿಷ್ಕಪಟ ಬುದ್ಧಿಯಲ್ಲಿ ಬ್ರಹ್ಮಜ್ಞಾನಿಗಳಲ್ಲಿ ಕಪಟ ವಂಚನಾ ಬುದ್ಧಿ ಇರುವುದಿಲ್ಲ ಅಂದರೆ ಜ್ಞಾನಿಗಳಿಗೆ ಪರಮಾತ್ಮನಲ್ಲಿ ದೋಷ ಇಲ್ಲ ಅಂತನ್ನುವ ಜ್ಞಾನ ಇರುತ್ತೆ ಆದ್ದರಿಂದ ಜ್ಞಾನಿಗಳನ್ನು ಪ್ರಶ್ನೆ ಮಾಡಿರಿ ಅಂತ ಹೇಳ್ತಾಯಿದ್ದೆ ದಾಸ ಗುಣನಿಯಾಮಕ ಪರಮಾತ್ಮನೇ ತಾನೇ ತ್ರಿಗುಣಬದ್ಧನಾಗದೆ ತ್ರಿಗುಣಗಳಲ್ಲಿ ಇದ್ದು ನಿಯಮನ ಮಾಡ್ತಾನೆ ತತ್ತದಾಭಯನೆ ತ್ರಿಗುಣ ಕಾರಣನಾಗಿ ಆಯಾ ನಾಮದಿಂದ ಕರೆಸುತ್ತ ಕಾರ್ಯವ ಮಾಳ್ಪದೇವನ ನೋಡ್ರಿ ಹೇಳಿ ತಾನು ಕ್ರೀಡಾ ವಿಶಿಷ್ಟನಾದರೂ ಸತ್ವ ರಜ ತಮೋ ಜೀವರ ಯೋಗ್ಯತೆಗಂತೆ ಕಾರ್ಯವನ್ನು ಮಾಡಿಸುವಂತಹ ದೇವೋತ್ತಮನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನನ್ನು ನೆನೆದ ಮಾತ್ರದೆ ಅವನ ಸ್ಮರಣೆ ಮಾಡಿದಾಕ್ಷಣ ಕೃಷ್ಣ ನರಹರೇ ವೆಂಕಟ ಅಂಥೇಳಿ ಕರೆದಾಕ್ಷಣ ಎಲ್ಲ ಪಾಪಗಳು ಹೋಗ್ತವೆ ಅಂತ ಹೇಳ್ತಾಯಿದ್ರು ಪರಮಾತ್ಮ ತಾನೇ ಹೇಳಿದ್ದಾನೆ ನನಗೆ ಯಾರು ಶರಣು ಬರುತ್ತಾರೆಯೋ ಅವರೇ ನಾನು ಹಾಕಿದೆ ಮಾಯಾದಿಂದ ಪ್ರಕೃತಿ ಬಂಧನದಿಂದ ದಾಟ್ತಾರೆ ಅಂತ ಹೇಳಿ ಅದರಿಂದ ಸಂಸಾರ ಬಂಧನದಿಂದ ಪಾರಾಗಬೇಕಾಗಿದ್ದರೆ ಸರ್ವೋತ್ತಮನಾಗಿರುವಂತಹ ಸಮುದ್ರನಾಗಿರುವಂತಹ ಪರಮಾತ್ಮನಿಗೆ ಶರಣು ಹೊಂದಿ ನಮ್ಮ ವರ್ಣಾಶ್ರಮ ಧರ್ಮಗಳನ್ನು ಸರಿಯಾಗಿ ಮಾಡಿ ಪ್ರತಿಕ್ಷಣಕ್ಕೆ ಅವನನ್ನು ಸ್ಮರಣೆ ಮಾಡ್ತಾ ಇದ್ದರೆ ಯಾವ ಪಾಪಗಳು ನಮಗೆ ಬಾಧಕವಾಗುವುದಿಲ್ಲ ನಾವು ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರಾಗ್ತೇವೆ ಕುಸ್ಥ ನೆನೆಸುವ ಭೂಮಿಯೊಳು ಆಶಸ್ಥ ನೆನೆಸುವ ದಿಗ್ವಲಯದೊಳು ಕಸ್ತ ನೆನಪ ಒಬ್ಬೊಬ್ಬರೊಳಗಿದ್ದು ವ್ಯಸ್ತ ನೆನೆಸುವ ಸರ್ವರೊಳಗೆ ಸಮಸ್ತ ನೆನೆಸುವ ಬಳಿಯಲಿದ್ದು ಉಪಸ್ಥ ನೆನಪ ವಿಶೋಧನ ವಿಶುದ್ಧಾತ್ಮಲೋಕದಳು ಕುಸ್ಥ ಭೂಮಿಯಲ್ಲಿ ಪರಮಾತ್ಮ ಕುಸ್ತ ಅನ್ನುವ ಹೆಸರಿನಿಂದ ಇದ್ದಾನೆ ಆಶಸ್ಥ ನೆನೆಸುವ ದಿಗ್ವಲಯದಳು ದಶ ದಿಕ್ಕುಗಳಲ್ಲಿ ಎನ್ನುವ ಹೆಸರಿನಿಂದ ಇದ್ದಾನೆ ಎಂಟು ದಿಕ್ಕುಗಳು ಮೇಲೆ ಮತ್ತೆ ಕೆಳಗೆ ಹತ್ತು ದಿಕ್ಕುಗಳಲ್ಲಿ ಪರಮಾತ್ಮ ಆಶಸ್ಥ ಅನ್ನುವ ಹೆಸರಿನಿಂದ ಇದ್ದಾನೆ ಖಸ್ತ ಆಕಾಶದಲ್ಲಿ ಖಸ್ತ ಅನ್ನುವ ನಾಮದಿಂದ ಇದ್ದಾನೆ ಒಬ್ಬೊಬ್ಬರೊಳಗಿದ್ದು ವ್ಯಸ್ತ ನೆನೆಸುವ ಎಲ್ಲ ಪ್ರಾಣಿಗಳಲ್ಲೂ ಇದ್ದಾನೆ ಜೀವ ಎಲ್ಲ ಜೀವರಲ್ಲೂ ಇದ್ದಾನೆ ಮನುಷ್ಯರಲ್ಲಿ ಎಲ್ಲ ಪ್ರಾಣಿಗಳಲ್ಲೂ ಇದ್ದ ಒಬ್ಬೊಬ್ಬರ ರೂಪಾದಿಗಳಂತೆ ಒಂದೇ ರೀತಿಯಾಗಿರದೆ ಬೇರೆ ಬೇರೆ ರೂಪದಿಂದ ಇರುವನು ಅದರಿಂದ ಅವನಿಗೆ ವ್ಯಸ್ತ ಅಂತ ಕರೀತಾರೆ ಸರ್ವರೊಳಗೆ ಸಮಸ್ತ ನೆನೆಸುವ ಸಕಲ ಜೀವನ ಸಮೂಹದಲ್ಲಿ ಪೂರ್ಣನಾಗಿದ್ದು ಸಮಸ್ತಾ ಅಂತ ಕರೆಸ್ಕೊಳ್ತಾ ಇದ್ದಾನೆ ಬಳಿಯಲ್ಲಿದ್ದು ಉಪಸ್ಥನಿನ ನಮ್ಮ ಹತ್ತಿರದಲ್ಲಿದ್ದು ಸಮೀಪದಲ್ಲಿದ್ದು ಸಮೀಪಸ್ಥನಾಗಿದ್ದು ಉಪಸ್ಥಾ ಅಂತ ಕರಿಸ್ಕೊಳ್ತಾನೆ ವಿಶೋಧರ ಹೇಳ್ತಾರೆ ಅವರ ಸ್ಮರಣೆಯಿಂದಲೇ ಪಾಪಗಳು ನಾಶ ಆಗುತ್ತೆ ವಿಶುದ್ಧಾತ್ಮ ಆತ್ಮ ಪರಮಾತ್ಮ ಹೇಳಿದ್ದಾನೆ ಸತ್ವಾದಿ ಗುಣಗಳಿಂದ ದೂರನಾಗಿ ಪರಿಶುದ್ಧನಾಗಿರುವ ಸಚ್ಚಿದಾನಂದಮಯನಾಗಿದ್ದಾನೆ ಪರಮಾತ್ಮ ಲೋಕದೊಳು ಹದಿನಾಲ್ಕು ಲೋಕಗಳಲ್ಲಿ ಆಯಾ ನಾಮದಿಂದ ಕರೆಸ್ಕೊಳ್ತಾನೆ ಅಂತ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಪರಮಾತ್ಮ ಭೂಮಿಯಲ್ಲಿ ದಶ ಅಕು ಕುಸ್ಥ ಅಂತ ಭೂಮಿಯಲ್ಲಿ ಆಶಸ್ಥ ಅಂತ ಹೇಳಿ ದಿಕ್ಕುಗಳಲ್ಲಿ ಎಲ್ಲ ಕಡೆಗೂ ಅವನೇ ಇದ್ದಾನೆ ಇದ್ದು ನಮ್ಮನ್ನು ರಕ್ಷಣೆ ಇದ್ದಾನೆ ವಿಶೋಧನ ಅಂತಂದರೆ ಧನಗಳನ್ನು ಹೊಂದಿಸುತ್ತಾನೆ ದೊರಕಿಸಿಕೊಡುತ್ತಾನೆ ವಿಶುದ್ಧಾತ್ಮ ಅಂತಂದರೆ ವಿಶುದ್ಧವಾದ ಯಜ್ಞ ಫಲಗಳನ್ನು ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಈ ರೀತಿಯಾಗಿ ಭಕ್ತಾಪರಾಧ ಸಹಿಷ್ಣು ಸಂಧಿಯಲ್ಲಿ ಹೇಳ್ತಾ ಇದ್ದಾರೆ ಆ ಪರಮಾತ್ಮನನ್ನು ಯಾವಾಗಲೂ ಸ್ಮರಣೆ ಮಾಡ್ತಾರೆ ಸ್ಮರಣೆ ಮಾಡ್ತಾರೆ ಆ ಪರಮಾತ್ಮ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ ನಿನ್ನೊಳಗೂ ವ್ಯಾಪ್ತನಾಗಿದ್ದಾನೆ ಸರ್ವ ಜೀವರಲ್ಲೂ ವ್ಯಾಪ್ತನಾಗಿದ್ದಾನೆ ಇಡೀ ಬ್ರಹ್ಮಾಂಡದಲ್ಲಿ ಸರ್ವತ್ರದಲ್ಲಿ ಅವನು ವ್ಯಾಪ್ತನಾಗಿದ್ದಾನೆ ಆ ಪರಮಾತ್ಮನನ್ನು ಯಾವಾಗಲೂ ಸ್ಮರಣೆ ಮಾಡ್ತಾ ಇರು ಅಂತ ಹೇಳ್ತಾ ಇದ್ದಾರೆ ಜ್ಞಾನದನು ಎಂದೆನಿಪ ಶಾಸ್ತ್ರ ಮಾನಧನು ಎಂದೆನಿಪವಸನದಿ ದಾನಶೀಲ ಸುಬುದ್ಧಿಯೊಳಗವ ಧಾನ್ಯ ನೆನೆಸುವನು ವೈನತೇಯ ಬರೋತ ತತ್ತ ಸ್ಥಾನದಲ್ಲಿ ತತ್ತ ಸ್ವಭಾವಗಳನ್ನು ಸಾಲ ಚರಿತ್ರೆಯ ಮಾಡುತ್ತ ನಿತ್ಯ ನೆಲಸಿಪ್ಪ ಶಾಸ್ತ್ರದಲ್ಲಿ ಪರಮಾತ್ಮ ಯಾವುದು ಮಂತ್ರಾದಿಗಳಿಂದ ಶಾಸನ ಮಾಡುತ್ತದೆ ಅದಕ್ಕೆ ಶಾಸ್ತ್ರ ಅಂತ ಕರೀತಾರೆ ಶಾಸ್ತ್ರ ಜಾನ್ ಅದರ ಮೂಲಕ ಜನರಿಗೆ ಶಾಸನ ಮಾಡಿ ಧರ್ಮವನ್ನು ಆದ್ದರಿಂದ ಪರಮಾತ್ಮನಿಗೆ ಜ್ಞಾನದನು ಅಂತ ಕರೀತಾರೆ ತಿಳುವಳಿಕೆಯನ್ನು ಕೊಡ್ತಾನೆ ಜ್ಞಾನ ಅಂದರೆ ಸಮೀಚೀನವಾದ ಉತ್ತಮವಾದ ತಂದು ಕೊಡ್ತಾನೆ ಆದ್ದರಿಂದ ಪರಮಾತ್ಮನಿಗೆ ಜ್ಞಾನದನು ಅಂತ ಕರಿತಾ ಇದ್ದಾರೆ ವಸನದಿ ವಸ್ತ್ರದಲ್ಲಿ ಮಾನದನು ಎಂದೇನಪ್ಪ ಮಾನೇ ಮಾನದನೇ ಅಭಿಮಾನ ರಕ್ಷಕನೇ ದಾಸರ ವಚನ ವಸ್ತ್ರದಲ್ಲಿದ್ದು ನಮ್ಮ ಅಭಿಮಾನವನ್ನು ಮಾನವನ್ನ ರಕ್ಷಣೆ ಮಾಡ್ತಾನಾದ್ದರಿಂದ ಅವನಿಗೆ ಮಾನದನು ಅಂತ ಕರಿತಾಯಿದ್ದಾನೆ ದಾನಶೀಲಸುಬುದ್ಧಿಯೊಳಗೆ ಅವಧಾನ್ಯ ನೆನೆಸ ದಾನ ಮಾಡುವಂತಹ ಸತ್ಪಾತ್ರದಲ್ಲಿ ದಾನ ಮಾಡುವಂತಹ ಸದ್ಬುದ್ಧಿಯನ್ನು ಕೊಡ್ತಾನಲ್ಲ ಅಲ್ಲಿ ಪರಮಾತ್ಮ ಅವಧಾನ್ಯ ಅಂತ ಕಳ್ಸ್ಕೊತಾ ಇದ್ದಾನೆ ಅಲ್ಲಿ ಏನು ಹೇಳಬೇಕಾಗಿ ಪರಮಾತ್ಮ ಹೇಳ್ತಾನೆ ನಿಮ್ಗೆ ಬೇಡೋದಿದ್ರೆ ನನ್ನೆನ್ನೇ ಬೇಡ್ರಿ ಕೇಳೋದಿದ್ರೆ ನನಗೆ ಕೇಳಿ ಅದಕ್ಕೆ ಪರಮಾತ್ಮನಿಗೆ ಅವಧಾನ್ಯ ಅಂತ ಕರೀತಾರೆ ಹರಿಯನ್ನು ಬಿಟ್ಟು ಬೇರೆ ಯಾರನ್ನೂ ಆಚರಿಸ ಬೇಡಲಿಕ್ಕೆ ಹೋಗಬಾರ್ದು ಬೇಡಿದರೆ ಎನ್ನುಡಯ್ಯನ ಬೇಡುವೆ ಪಾಡಿದರೆ ಎನ್ನುಡಯ್ಯನ ಪಾಡುವೆ ಬೇಡಿ ಬೇಸರಿಸುವೆ ಸ್ತೋತ್ರ ಮಾಡುವುದಿದ್ದರೆ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮನ ಸ್ತೋತ್ರ ಮಾಡಿ ಅವರಿವನ್ನೂ ಸ್ತೋತ್ರ ಮಾಡಲಿಕ್ಕೆ ಹೋಗ್ಬೇಡ್ರಿ ಬೇಡುವುದಿದ್ದರೆ ಆ ಪರಮಾತ್ಮನಿಗೆ ಬೇಡ್ರಿ ಅವನಿಗೆ ಬೇಸರ ಬರುವಷ್ಟು ಬೇಡಿದ್ರೂ ಪರವಾಗಿಲ್ಲ ಅಂತಾರೆ ಬೇಡಿ ಬೇಸರಿಸುವೆ ಅಂತ ಇದ್ದಾರೆ ಮತ್ತೆ ಮತ್ತೆ ಬೇಡ್ರಿ ಬೇರೆಯವರಿಗೆ ಬೇಡಲಿಕ್ಕೆ ಹೋಗ್ಬೇಡ್ರಿ ವಿನತಾ ದೇವಿಯ ಪುತ್ರನಾಗಿರುವಂತಹ ಗರುಡ ದೇವರನ್ನೇ ರಥವಾಗಿ ಉಳ್ಳಂತಹ ಪರಮಾತ್ಮನನ್ನು ಕಾಲನಾಮಕ ಪರಮಾತ್ಮನನ್ನು ಸ್ಥಾನದಲ್ಲಿ ಆಯಾ ಸ್ಥಾನಗಳಲ್ಲಿ ಆಯಾ ಸ್ವಭಾವಕ್ಕನುಸಾರವಾಗಿ ತ್ರಿವಿಧ ಜೀವರ ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಪರಮಾತ್ಮ ಚರಿತ್ರೆ ಮಾಡ್ತಾ ಇದ್ದಾನೆ ಸಾತ್ವಿಕರಲ್ಲೂ ಅವನೇ ಇದ್ದಾನೆ ರಾಜಸರಲ್ಲೂ ಅವನೇ ಇದ್ದಾನೆ ತ ತಾಮಸರಲ್ಲೂ ಅವನೇ ಇದ್ದಾನೆ ಆಯಾ ಜೀವಿಗಳ ಸ್ವಭಾವಕ್ಕನುಸಾರವಾಗಿ ಅಲ್ಲಿದ್ದು ಪ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ ನಿತ್ಯ ಒಂದು ಕ್ಷಣವೂ ಬಿಡದೆ ನಿರಂತರದಲ್ಲಿ ಪರಮಾತ್ಮ ಅಲ್ಲಿದ್ದು ಜ್ಞಾನದನ್ನಾಗಿದ್ದಾನೆ ಆದ್ದರಿಂದ ಇದನ್ನು ಸರಿಯಾಗಿ ತಿಳಿದುಕೊಂಡು ಯಾವಾಗಲೂ ಆ ಗರುಡ ವಾಹನನಾಗಿರುವಂತಹ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾಯಿರು ಗ್ರಾಮಪನುಳಗ್ರಣಿ ಅನಿಸುವನು ಗ್ರಾಮಣಿ ಎನಿಸುವನು ಜನರೊಳು ಗ್ರಾಮಪ ಗ್ರಾಮಗಳೊಳಗೆ ಶ್ರೀ ಮಾನ್ಯ ಶ್ರೀ ಮನೋರಮತಾನಿ ಯೋಗ ಕ್ಷೇಮ ನಾಮಕನಾಗಿ ಸಲಹುವ ಈ ಮಹಿಮೆ ಮಿಕ್ಕಾದ ದೇವರೆ ಗುಂಟೆ ಲೋಕದೊಳು ಗ್ರಾಮಪ ಗ್ರಾಮದಲ್ಲಿರುವಂತಹ ಅಧಿಕಾರಿಯಲ್ಲಿ ಪರಮಾತ್ಮ ಗ್ರಾಮಣಿ ಅಂತ ಅನ್ಸ್ಕೋತಾ ಇದ್ದ ಅಗ್ರಣಿಯಾಗಿದ್ದಾನೆ ಗ್ರಾಮದಲ್ಲಿರುವ ಎಲ್ಲರಲ್ಲೂ ಇದ್ದಾನೆ ಎಲ್ಲ ಜೀವರಲ್ಲೂ ಇದ್ದಾನೆ ಯಾವನು ನಾಯಕನಾಗಿದ್ದಾನೆ ಒಡೆಯನಾಗಿದ್ದಾನೆ ಅವನಲ್ಲಿಯೂ ಪರಮಾತ್ಮ ಇದ್ದು ಅಲ್ಲಿ ಅಗ್ರಣಿ ಅಂತ ಕಲ್ಸ್ಕೊತಾ ಅವನಲ್ಲಿ ಹೆಚ್ಚಿನ ಇದರಿಂದ ಇದ್ದಾನೆ ಗ್ರಾಮಪ ಗ್ರಾಮಗಳೊಳಗೆ ಶ್ರೀಮಾನ್ಯ ನೆನೆಸು ತಿಪ್ಪ ನೋಡಿ ಹೇಳ್ತಾಯಿದ್ದು ಗ್ರಾಮದಲ್ಲಿಯೂ ಇದ್ದಾನೆ ಗ್ರಾಮದಲ್ಲಿರುವಂತಹ ಜನರಲ್ಲಿಯೂ ಇದ್ದಾನೆ ಅಂತಹ ಪರಮಾತ್ಮ ಎಲ್ಲ ಕಡೆಗೂ ಇದ್ದಾನೆ ಶ್ರೀಮಾನ್ಯ ನೆನಸು ತಿಪ್ಪ ಹೇಳ್ತಾನೆ ಸರ್ವೋತ್ತಮನಾಗಿದ್ದಾನೆ ಇಲ್ಲಿ ಹೇಳ್ತಾ ಇದ್ದಾರೆ ವಿಶೇಷ ಕಾಂತಿ ಬಲ ಓಜಸ್ಸು ತೇಜಸ್ಸು ಯುಕ್ತನಾದ್ದರಿಂದ ಮತ್ತು ಸರ್ವೋತ್ತಮಿನ ಸರ್ವರಿಂದಲೂ ಪೂಜೆಗೊಳ್ಳುವುದರಿಂದ ಎಲ್ಲ ಕಡೆಗೂ ಪರಮಾತ್ಮ ಇದ್ದಾನೆ ಭೂಮಿಯಲ್ಲೂ ಇದ್ದಾನೆ ಮುಕ್ತ ಸ್ಥಾನದಲ್ಲಿ ಇದ್ದಾನೆ ಮೇರು ಪರ್ವತದಲ್ಲಿ ಎಲ್ಲ ಕಡೆಗೂ ಅವನು ವ್ಯಾಪ್ತನಾಗಿದ್ದ ಶ್ರೀ ಮನೋರಮ ಮಹಾಲಕ್ಷ್ಮೀ ದೇವಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ತಾನೇ ಸ್ವತಃ ಯೋಗಕ್ಷೇಮಕ್ಕನಾಗಿ ಗೀತೆಯಲ್ಲಿ ಪರಮಾತ್ಮ ಯೋಗಕ್ಷೇಮಂ ವಹಾಮ್ಯಹಂ ಎಲ್ಲರ ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತೇನೆ ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮ ಸಕಲ ಭಕ್ತರ ಆಪತ್ತುಗಳನ್ನು ಪರಿಹಾರ ಮಾಡಿ ಆ ಭಕ್ತರ ಇಷ್ಟಾರ್ಥಗಳನ್ನು ಪೂರ್ಣ ಮಾಡಿ ಅವರನ್ನು ಸುಖದಿಂದ ಇರಿಸ್ತಾನಾದ್ದರಿಂದ ಯೋಗಕ್ಷೇಮಕ ಅಂತ ಅವನು ಕರೀತಾರೆ ಈ ಹೆಸರಿನಿಂದ ಇಹದಲ್ಲಿಯೋ ಪರದಲ್ಲಿಯೋ ಸರ್ವರನ್ನು ರಕ್ಷಣೆ ಮಾಡ್ತಾನೆ ಪರಮಾತ್ಮ ಈ ಮಹಿಮೆ ಈ ಮೇಲೆ ಹೇಳಿದಂತಹ ಮಹಾಮಹಿಮೆ ಲೋಕದೊಳು ಹದಿನಾಲ್ಕು ಲೋಕಗಳಲ್ಲಿ ಮಿಕ್ಕಾದವರಿಗುಂಟೆ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನ ಬಿಟ್ಟು ಬೇರೆ ಯಾರಿಗೂ ಇದು ಇಲ್ಲೇ ಇಲ್ಲ ಈ ಮಹಿಮೆ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಈ ರೀತಿಯಾಗಿ ತಿಳಿದುಕೊಂಡು ಕ್ಷೇಮ ಅಂದರೆ ಸುಖದಿಂದ ಇರಿಸ್ತಾನೆ ಅಗ್ರಣಿ ಅಂದರೆ ಶುಭಾಶುಭ ರೂಪಗಳ ಅಗ್ರಗಳನ್ನು ಕರ್ಮಗಳನ್ನು ಪ್ರೇರಣೆ ಮಾಡ್ತಾನೆ ಮನೋಹರವಾದ ಅವಿಷ್ಟಗಳನ್ನು ಪೂರ್ತಿ ಮಾಡ್ತಾನೆ ಎಲ್ಲರಲ್ಲಿಯೂ ಪರಮಾತ್ಮ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ಇದನ್ನು ತಿಳ್ಕೊ ಆ ಪರಮಾತ್ಮನ ಮಹಿಮೆಯನ್ನು ತಿಳ್ಕೊಂಡು ಯಾವಾಗಲೂ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾಯಿದ್ರು ಆಗ ನೀ ಭಕ್ತ ಅನ್ಸ್ಕೊತಿ ಇದೆಲ್ಲ ಭಕ್ತಾಪರಾಧ ಸಹಿಷ್ಣು ಸಂಧಿಯಲ್ಲಿ ಬಂದಿದೆ ನಿಭಕ್ತನಾಗಿರಬೇಕಾದರೆ ಪರಮಾತ್ಮನ ಮಹಿಮೆಯನ್ನು ತಿಳಿದುಕೊಂಡು ಪ್ರತಿಕ್ಷಣಕ್ಕೂ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನ ಸ್ಮರಣೆ ಮಾಡ್ತಾಯ್ರು ಸ್ಮರಣೆ ಮಾಡುತ್ತ ನಿನ್ನ ವರ್ಣಾಶ್ರಮ ಧರ್ಮವನ್ನು ಮಾಡುತ್ತಾ ಇರು ಆಗ ಪರಮಾತ್ಮ ನಾವು ಸಾಮಾನ್ಯ ಮನುಷ್ಯರಾದ್ದರಿಂದ ನನ್ನ ತಪ್ಪುಗಳಾಗ್ತಾ ಇರುತ್ತೆ ಅಂತಹ ತಪ್ಪುಗಳನ್ನು ಕ್ಷಮಿಸ್ತಾನೆ ಬೇಕಂತೆ ಮಾಡಿದ ತಪ್ಪುಗಳಲ್ಲ ವಿಜಯ ಸಾರಥಿಯಂದು ಗರುಡ ಧ್ವಜನ ಮೂರ್ತಿಯ ಭಕ್ತಿಪೂರ್ವಕ ಭಜಿಸೋತೆಪ್ಪ ಮಹಾತ್ಮರಿಗೆ ಸರ್ವತ್ರದಲ್ಲಿ ಒಲಿದು ವಿಜಯದನುತಾನಾಗಿ ಸಲಹ ಭುಜ ಗಭೂಷಣ ಪೂಜ್ಯ ಚರಣಾಂಬುಜ ವಿಭೂತಿದ ಭುವನ ಮೋಹನ ರೂಪ ನಿರ್ಲೇಪ ವಿಜಯ ಸಾರಥಿಯಂದು ಅರ್ಜುನನಿಗೆ ರಥ ನಡೆಸಿ ಅವನಿಂದ ಕರ್ಮ ಮಾಡಿಸಿದ್ದಾನೆ ನೋಡಿ ಅರ್ಜುನ ಸಾರಥಿಯಾಗಿ ಅವನನ್ನು ರಕ್ಷಣೆ ಮಾಡಿದ್ದಾನೆ ಪರಮಾತ್ಮ ಪ್ರತಿ ಕ್ಷಣಕ್ಕೂ ಅವನನ್ನು ಸ್ಮರಣೆ ಮಾಡಿದ್ದಾನೆ ರಕ್ಷಣೆ ಮಾಡಿದ್ದಾನೆ ಅಂತಹ ಗರುಡ ಧ್ವಜನಾಗಿರುವಂತಹ ಗರುಡದೇವರೇ ಧ್ವಜವಾಗಿರುವಂತಹ ಶ್ರೀಕೃಷ್ಣ ಮೂರ್ತಿಯನ್ನು ಪ್ರಾಜ್ಞಾನಾಮಕವಾಗಿರುವಂತಹ ಮೂರ್ತಿಯನ್ನು ಸರಿಯಾಗಿ ತಿಳಿದುಕೊಂಡು ಭಕ್ತಿಪೂರ್ವಕ ಪರಮ ಪ್ರೀತಿಯಿಂದ ಭಕ್ತಿಯಿಂದ ಸ್ನೇಹಯುಕ್ತನಾಗಿ ಭಕ್ತಿಯಿಂದ ಸ್ಮರಣೆ ಮಾಡ್ತಾರೆ ಅಂತಹ ಮಹಾತ್ಮರಿಗೆ ಅಂತ ಹೇಳ್ತಾರೆ ಅವರೇ ಮಹಾತ್ಮರು ಭಕ್ತಿಯಿಂದ ನೀನು ಸರ್ವೋತ್ತಮನಾಗಿದ್ದಿ ಸರ್ವೋತ್ಕೃಷ್ಟನಾಗಿದ್ದಿ ನೀನೇ ಸರ್ವರಲ್ಲಿ ಇದ್ದೆ ನನ್ನಲ್ಲೂ ಇದ್ದೆ ನಮ್ಮ ನಮ್ಮ ಯೋಗ್ಯತೆಗನುಸಾರ ನಮ್ಮ ಕಾಲದ ಕಾರ್ಯಗಳನ್ನ ಮಾಡಿಸ್ತಾ ಇದ್ದೀ ಅಂತ ಹೇಳಿ ಯಾವಾಗಲೂ ಅವನು ಸ್ಮರಣೆ ಇದ್ದರು ಮಹಾತ್ಮರಿಗೆ ನಾಮಕ ಬಿಂಬನನ್ನು ಧ್ಯಾನೋಪಾಸನೆಯಿಂದ ಕ್ರಮದಿಂದ ಪೂಜಿಸುತ್ತಿಪ್ಪ ಮಹಾತ್ಮರಿಗೆ ಭಗವಂತನನ್ನು ಭಜಿಸುವ ಕೀರ್ತಿಗೆ ಕಾರಣವಾಗಿರುವಂತಹ ಸದ್ಗುಣಗಳವರು ಯಾರು ಅವರೇ ಮಹಾತ್ಮರು ಅವರಿಗೆ ಸರ್ವತ್ರದಲ್ಲಿ ಒಲಿದು ಅಂತ ಇದ್ದಾರೆ ಸರ್ವ ದೇಶ ಕಾಲಗಳಲ್ಲಿ ಪ್ರೀತನಾಗಿ ಸುಪ್ರಸನ್ನತೆಯಿಂದ ಅವರ ಕಣ್ಣಿಗೆ ಕಾಣಿಸಿಕೊಳ್ಳುತ್ತಾ ಅಪೇ ಅಪರೋಕ್ಷೀಕೃತನಾಗಿರುವಂತಹ ಪರಮಾತ್ಮ ವಿಜಯದನು ತಾನಾಗಿ ಅವರಿಗೆ ಅವನ ಮಹಾತ್ಮೆಯನ್ನು ತಿಳಿದುಕೊಂಡು ಅವರಿಗೆ ಜಯವನ್ನು ತಂದುಕೊಡ್ತಾನೆ ತಾನಾಗಿ ಅಂತಾರೆ ಯಾರು ಪರಮಾತ್ಮನ ಭಕ್ತರಾಗಿದ್ದಾರೆಯೋ ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ಮಹಿಮೆಯನ್ನು ತಿಳಿದುಕೊಂಡು ಅವನ ಸ್ಮರಣೆ ಮಾಡ್ತಾ ಇದ್ದಾರೆಯೋ ಭಕ್ತಿಪೂರ್ವಕ ಕೂತಾಗ ನಿಂತಾಗ ಎದ್ದಾಗ ಮಲಗಿದ ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಮಾಡ್ತಾ ಇರ್ತಾರ್ಯೋ ಅಂತಹ ಭಕ್ತರಿಗೆ ಜಯವನ್ನು ತಂದುಕೊಡ್ತಾನ ಅವರಿಗೆ ಅಪಜಯವನ್ನು ತಂದು ಕೊಡೋದೇ ಇಲ್ಲ ಅವರಿಗೆ ಇಲ್ಲವೇ ಇಲ್ಲ ವಿಜಯದ ತಾನಾಗಿ ಅಂತ ಹೇಳ್ತಾರೆ ಅವರಿಗೆ ಜಯವನ್ನು ತಂದುಕೊಟ್ಟು ಸಲಹುವ ಸಂರಕ್ಷಣೆ ಮಾಡ್ತಾನೆ ಯಾಕೆಂದರೆ ವಿಜಯಪ್ರದವು ಸದಾ ಗರುಡಧ್ವಜನಾದ ಕಾರಣ ಜ್ಞಾನವಂತನಾದವನು ಯುದ್ಧದಲ್ಲಿ ಜಯಧ್ವಜ ಮತ್ತು ಚಿಹ್ನೆ ಉಳ್ಳವನೇ ಗರುಡಧ್ವಜ ಅಂತ ಹೆಸರು ಭುಜಗಭೂಷಣ ಶೇಷದೇನೇ ಅಲಂಕಾರವಾಗಿರುವ ರುದ್ರದೇವರಿಂದ ಪೂಜ್ಯನಾಗಿರುವಂತಹ ಅವರಿಂದ ಪೂಜೆಗೊಳ್ಳುವಂತಹ ಶ್ರೇಷ್ಠನಾಗಿರುವಂತಹ ಪರಮಾತ್ಮ ಚರಣಾಂಬುಜ ಅಂತಹ ಶ್ರೇಷ್ಠವಾಗಿರುವಂತಹ ಪಾದಕಮರಗಳುಳ್ಳಂತಹ ಪರಮಾತ್ಮ ವಿಭೂತಿದ ಅಷ್ಟ ಐಶ್ವರ್ಯವನ್ನು ತಂದುಕೊಡ್ತಾನೆ ಭುವನ ಮೋಹನ ರೂಪ ಜಗತ್ತನ್ನೇ ಮೋಹಗೊಳಿಸುವ ಮೋಹಿನಿ ಶ್ರೀರೂಪನು ನಿರ್ಲೇಪ ಗುಣತ್ರಯದಿಂದ ಎಂದೂ ಅವನಿಗೆ ಗುಣತ್ರಯ ಎಂದೂ ಅವನಿಗೆ ಲೇಪವಾಗುವುದಿಲ್ಲ ದೋಷ ದೂರನಾಗಿದ್ದಾನೆ ಪರಮಾತ್ಮ ಆ ರೀತಿಯಾಗಿ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡು ಅನಭಿಮತ ಕರ್ಮ ಪ್ರವಹದೊಳಗ ನಿಮಿಷಾದಿ ಸಮಸ್ತ ಚೇತನ ಫಲಗಳುಣ್ಣದೆ ಸೃಷ್ಟಿಸದ ಮುನ್ನ ವನಿತೆಯಿಂದೊಡಗೋಡೆ ಹಿಂದುಳಗೋಡೆ ಕರುಣಾವನ ನಿರ್ಮಿಸಿ ತಮ್ಮ ತಮ್ಮಯ ಅನು ಅನಿಶ್ಚಿತೋಚಿತ ಕರ್ಮ ಫಲಗಳ ಅನಭಿಮತ ಅಭಿಮತವಾಗದೇ ಇರುವಂತಹ ನಾವೆಲ್ಲರೂ ಕರ್ಮ ಫಲ ಉಣ್ಲಿಕ್ಕೆ ಶಕ್ತರಿಲ್ಲ ಇಂತಹ ಕರ್ಮ ಪ್ರವಾಹದಲ್ಲಿ ಇದ್ದೇವೆ ನಾವು ಅಸೃಜ ಕಾಲದಲ್ಲಿಯೂ ಜೀವರಿಂದ ವಾಗಿಲ್ಲದ ಅನಂತಾನಂತ ಕರ್ಮದ ಪ್ರವಾಹದಲ್ಲಿ ಅನಿಮಿಷ ಸಮಸ್ತ ಚೇತನಗಳು ತುಂಬಿಕೊಂಡಿವೆ ನಿದ್ರೆಯಲ್ಲಿರುವಂತಹ ಜೀವರು ದೇವತಾ ಸಮೂಹ ಅನಾದಿಯಿಂದ ಬಂದ ಕರ್ಮಫಲ ರೂಪವನ್ನು ಸೃಷ್ಟಿಸದ ಮುನ್ನ ಸೃಷ್ಟಿಗೆ ಬರುವಕ್ಕಿಂತ ಮೊದಲು ಅವರಿಗೆ ಉಣ್ಲಿಕ್ಕೆ ಸಾಧ್ಯ ಇಲ್ಲ ಆ ಕರ್ಮಫಲವನ್ನು ಕರುಣಾವನಧಿ ದಯಾಸಮುದ್ರನಾಗಿರುವಂತಹ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ವನಿತೆಯಿಂದೊಡಗೂಡಿ ಮಹಾಲಕ್ಷ್ಮೀ ದೇವಿಯಿಂದ ಕೂಡಿ ನಿರ್ಮಿಸೆ ಪ್ರಕೃತಿಯ ಮೂಲಕ ಜೀವರನ್ನು ಸೃಷ್ಟಿಸಿ ತಮ್ಮ ತಮ್ಮೆಯ ಆಯಾ ಜೀವರುಗಳು ತಮ್ಮ ತಮ್ಮ ಅನುಚಿತ ಉಚಿತ ಏನಿದೆ ಪಾಪಕರ್ಮಗಳಿವೆ ಪುಣ್ಯಕರ್ಮಗಳಿವೆ ಆ ಕರ್ಮಗಳನ್ನು ಊಣಿತ ಚರಿಸುವರು ಅನುಭೋಗ ಮಾಡುತ್ತಾ ಸೃಷ್ಟಿ ಆರಂಭದಿಂದ ಹಿಡಿದು ಅನೇಕ ಜನ್ಮಗಳಲ್ಲಿ ಕರ್ಮ ಫಲವನ್ನು ಭೋಗಿಸುತ್ತಾ ತಿರುಗ್ತಾ ಇರ್ತಾರೆ ಏನು ಹೇಳಬೇಕಾಗಿದೆ ಅಂದರೆ ಅನಾದಿ ಕರ್ಮ ಇದ್ದರೂ ಸೃಷ್ಟಿಯಾಗದ ಮುಂಚೆ ಜೀವರಿಗೆ ಕರ್ಮ ಆಗೋ ಫಲ ಅನುಭವಿಸ್ತಿರ್ತಾರ ಸೃಷ್ಟಿಯಾದ ಮೇಲೆಯೇ ಕರ್ಮ ಫಲವನ್ನು ಅನುಭವಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ ಝಲ್ಲಡಿಯ ನೆಳನಂತೆ ತೋರ್ಪುದು ಎಲ್ಲ ಕಾಲದಿ ಭವದ ಸೌಖ್ಯವು ಎಲ್ಲಿ ಪೊಕ್ಕರು ಬಿಡದೆ ಬೆಂಬತ್ತಿ ಅದು ಜೀವರಿಗೆ ಒಲ್ಲೆನೆಂದರೆ ಬೆಳೆದು ಹರಿನಿರ್ಮಾಲ್ಯ ನೇವೇದ್ಯವನೆ ಭುಂಜಿಸಿ ಬಲ್ಲವರ ಕೋಡಾಡು ಭವ ದುಃಖಗಳ ನೀಡಾಡು ಈ ಸಂ ಭವದ ಸುಖ ಅಂತಂದರೆ ಸಂಸಾರದ ಸುಖ ಹೇಗಿದೆ ಅಂತಂದರೆ ನೆಳಲಂತೆ ಅಂತ ಹೇಳ್ತಾರೆ ಜರಡಿಯನ್ನು ಬಿಸಿಲು ಬಂದಿದೆ ಆಗ ಜರಡಿಯನ್ನು ಛತ್ರಿ ಅಂತ ಹಿಡ್ಕೊಂಡು ನಡೆದ್ರೆ ಬಿಸಿಲು ಹೋಗ್ತೇನು ಆ ಝರಡಿ ಬಿಸಿಲು ಬಂದೇ ಬರುತ್ತೆ ಹಾಗೆ ಭವದ ಸೌಖ್ಯವು ಸೃಷ್ಟಿ ಆರಂಭದ ಹಿಡುಕೊಂಡು ಪ್ರಾರಬ್ಧ ಕರ್ಮ ಪೂರ್ತಿ ತೀರಿಸುವವರೆಗೆ ಸಂಸ್ ಭವದ ಸೌಖ್ಯ ಸಂಸಾರದಲ್ಲಿ ಸಮ್ಮಿಶ್ರವಾದ ಸುಖ ದುಃಖ ಮಿಶ್ರಿತವಾದ ಸುಖವೇ ಇದೆ ಜೀವರಿಗೆ ಬೆಂಬೆತ್ತಿದ್ದು ದೇವರು ಯಾವ ಜನ್ಮ ಇರಲಿ ಯಾವ ಜನ್ಮದಲ್ಲೇ ಹುಟ್ಟಲಿ ಎಲ್ಲೇ ಇರಲಿ ಈ ಸುಖ ದುಃಖ ಎರಡೂ ಅದಕ್ಕೆ ಬೆನ್ನತ್ತಿದೆ ಒಳ್ಳೆನೆಂದರೆ ಬಿಡೋದು ಬೇಡಪ್ಪ ಸ್ವಾಮಿ ಬೇಡ ಅಂದರೂ ಬಿಡೋದಿಲ್ಲ ಕರ್ಮ ಬೆನ್ನಟ್ಟೇ ಇತ್ತು ಇದಕ್ಕೆ ಉಪಾಹ ಉಪಾಯ ಒಂದೇ ಅಂದರೆ ಇದರ ಪರಿಹಾರಕ್ಕೆ ಉಪಾಯ ಒಂದೇ ಅಂದರೆ ಬಲ್ಲವರ ಕೂಡಾಡು ಭಗವದ್ಭಕ್ತರಾಗಿರುವಂತಹ ಭಗವಂತನ ಮಹಿಮೆಯನ್ನು ಚೆನ್ನಾಗಿ ತಿಳಿದಿರುವಂತಹ ಜ್ಞಾನಿಗಳಲ್ಲಿ ಕೂಡಾಡು ಭಕ್ತಿ ಪುರಸ್ಸರವಾಗಿ ಅವರಿಗೆ ನಮಸ್ಕಾರ ಮಾಡಿ ಅವರಿಂದ ಜ್ಞಾನವನ್ನು ಸಂಪಾದಿಸು ಹರಿನೇಮ ನಿರ್ಮಾಲ್ಯ ನೈವೇದ್ಯವನ್ನೇ ಭುಂಜಿಸು ಅಂತ ಹೇಳ್ತಾರೆ ಬಿಂಬರೂಪಿಯಾಗಿರುವಂತಹ ಪ್ರಾಣಾಂತರ್ಯಾಮಿಯಾಗಿರುವಂತಹ ಪರಮಾತ್ಮನಿಗೆ ಸಮರ್ಪಿತವಾದಂತಹ ತುಳಸಿ ದಳ ನಿರ್ಮಾಲ್ಯ ತೀರ್ಥ ಸಮ್ಮಿಶ್ರಿತವಾಗಿರುವಂತಹ ನೈವೇದ್ಯವನ್ನೇ ನಿವೇದನ ಮಾಡಿದ ಚತುರ್ವಿಧ ರೂಪವಾಗಿರುವಂಥ ಅನ್ನವನ್ನು ಪ್ರಾಣಾಗ್ನಿಹೋತ್ರ ಕ್ರಮದಿಂದ ಭೋಜನ ಮಾಡಿ ಮಾಡಿದರೆ ಭವ ದುಃಖಗಳಿಂದ ದೂರ ಆಗ್ತೀನಿ ಇಲ್ಲದೇ ಇದ್ರೆ ಈ ಸಂಸಾರ ನೋಡ್ರಿ ಒಂದೇ ಇದರಲ್ಲಿ ಎಲ್ಲ ಹೇಳ್ಬಿಟ್ರು ಈ ಸಂಸಾರದಿಂದ ಹೊರಗೆ ಹೋಗಬೇಕಾಗಿದ್ದರೆ ಏನು ಯಾವ ವರ್ಣದಲ್ಲಿದ್ದಿ ಯಾವ ಆಶ್ರಮದಲ್ಲಿದ್ದೆ ಆ ಧರ್ಮಗಳನ್ನು ಮಾಡುತ್ತಾ ತಿನ್ನುವ ಪೂರ್ವದಲ್ಲಿ ಪರಮಾತ್ಮನಿಗೆ ನೈವೇದ್ಯವನ್ನು ಕೊಟ್ಟು ಭರತೀಯರ್ಮಣ ಮುಖ್ಯ ಪ್ರಾಣಾಂತರದ ಪರಮಾತ್ಮನಿಗೆ ನೈವೇದ್ಯವನ್ನು ಕೊಟ್ಟು ಅದನ್ನು ಸ್ವೀಕಾರ ಮಾಡಿ ಮನಸ್ಸಿಗೆ ಬಂದದ್ದೆಲ್ಲ ಸ್ವೀಕಾರ ಮಾಡಲಿಕ್ಕೆ ಹೋಗಬೇಡ ಇನ್ನೂ ಪಾಪದಲ್ಲಿ ಮುಳುಗಿ ಹೋಗ್ತೀಯಾ ಮೊದಲೇ ಪಾಪದಿಂದಲೇ ಜನ್ಮ ಬಂದಿದೆ ಇದರಿಂದ ಹೊರಗೆ ಹೋಗಬೇಕಾದ್ರೆ ಪರಮಾತ್ಮನ ನಿರ್ಮಾಲ್ಯ ನೈವೇದ್ಯವನ್ನೇ ಭುಂಜಿಸು ಪರಮಾತ್ಮನ ತೀರ್ಥವನ್ನು ತೆಗೆದುಕೋ ಅವನಿಗೆ ನಿವೇದಿಸಿದ್ದನ್ನು ತೆಗೆದುಕೋ ಮತ್ತು ಜ್ಞಾನಿಗಳ ಜೊತೆಗಿರು ದುಷ್ಟ್ರ ಜೊತೆಗಿದ್ದರೆ ಪಾಪಿಗಳ ಜೊತೆ ಇದ್ರೆ ಪಾಪದೊಳಗೆ ಹೋಗ್ತೀವಿ ಇವು ಮೂರು ಕಾರ್ಯ ಮಾಡಬೇಕು ಪರಮಾತ್ಮನ ನಿರ್ಮಾಲ್ಯವನ್ನು ಸ್ವೀಕಾರ ಮಾಡಬೇಕು ಅವನ ನೈವೇದ್ಯವನ್ನು ಸ್ವೀಕಾರ ಮಾಡಬೇಕು ಪರಮಾತ್ಮನ ಭಕ್ತರ ಸಂಘದಲ್ಲಿರಬೇಕು ಆಗ ನೀನು ಈ ಸಂಸಾರ ದುಃಖದಿಂದ ದೂರ ಆಗ್ತಿದೆ ಇಲ್ಲದೇ ಈ ಸಂಸಾರದಲ್ಲೇ ಬೀಳ್ತೀಯ ಅದರಿಂದ ಇದನ್ನು ಸರಿಯಾಗಿ ತಿಳ್ಕೊಂಡು ಮಾಡು ಭಕ್ತಾಪರಾಧ ಸಹಿಷ್ಣು ಸಂಧಿಯಲ್ಲಿ ಹೇಳ್ತಾ ಇದ್ದಾರೆ ಅಂಥವರು ಭಕ್ತರು ಇಷ್ಟೆಲ್ಲ ಸರಿಯಾಗಿ ಮಾಡ್ತಾ ಇದ್ದರು ನಾವು ಸಾಮಾನ್ಯ ಮನುಷ್ಯರಾದ್ದರಿಂದ ನಮ್ಮಿಂದ ತಪ್ಪುಗಳಾಗುತ್ತೆ ಆ ತಪ್ಪು ಕ್ಷಮ ಬೇಕಂತೆ ಮಾಡಿದ ತಪ್ಪುಗಳಲ್ಲ ನನಗೇನು ಗೊತ್ತಿರಲಿಲ್ಲ ಅಂತಿಲ್ಲ ನೀ ತಿಳ್ಕೊಳ್ಬೇಕು ನೀವು ಯಾವ ವರ್ಣದಲ್ಲಿದ್ದಿ ಯಾವ ಆಶ್ರಮದಲ್ಲಿದ್ದಿ ಆ ಧರ್ಮಗಳನ್ನು ತಿಳಿದುಕೊಂಡು ಜ್ಞಾನಿಗಳತ್ರ ಹೋಗಿ ಆ ಪರಮಾತ್ಮನ ಮಹಿಮೆಯನ್ನು ತಿಳಿದುಕೊಂಡು ಪ್ರತಿಕ್ಷಣಕವನ್ನು ಸ್ಮರಣೆ ಮಾಡುತ್ತಾ ವರ್ಣಾಶ್ರಮ ಧರ್ಮವನ್ನು ಮಾಡ್ತಾ ಇದ್ದರೆ ಆಗ ನಿನ್ನನ್ನು ಪರಮಾತ್ಮ ಅನುಗ್ರಹ ಮಾಡ್ತಾ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೋತರಿಗೆ ಭೀ ಕರವ ಸಕಲ ಸಿದ್ಧಿಗಳ ವತ್ತಿಗೊಳ್ಳನರು ಹೇ ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವ